ನಮಸ್ತೆ ಸ್ನೇಹಿತರೆ, ಕೆಪಿಎಸ್ಸಿ ವತಿಯಿಂದ 2017ನೇ ಸಾಲಿನಲ್ಲಿ ನಡೆದಿದ್ದಂತಹ ದ್ವಿತೀಯ ದರ್ಜೆ ಸಹಾಯಕರು ಅಂದರೆ SDA ಹುದ್ದೆಗಳ ಎಲ್ಲ ಅಭ್ಯರ್ಥಿಗಳ ಅಂಕಗಳನ್ನು ವೆಬ್ಸೈಟ್ನಲ್ಲಿ ಈಗ ಪ್ರಕಟಿಸಿದೆ. ನೀವು ನಿಮ್ಮ ಅಂಕಗಳನ್ನು ತಿಳಿದುಕೊಳ್ಳಲು ಇಲ್ಲಿ ಫಲಿತಾಂಶ ಅಂತ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಮಾರ್ಕ್ಸ್ ಲಿಸ್ಟ್ ಫಾರ್ ದಿ ಪೋಸ್ಟ್ ಆಫ್ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ 2017 ನೋಟಿಫಿಕೇಷನ್ ನಂಬರ್ ಮತ್ತು ಡೇಟ್ ಕೊಟ್ಟಿದ್ದಾರೆ. ಈ ಲಿಂಕನ್ನು ಕ್ಲಿಕ್ ಮಾಡಿ. ಇಲ್ಲವಾದರೆ ನಮ್ಮ ವಿಡಿಯೋ ಕೆಳಗಡೆ ನೀಡಿರುವಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಡೈರೆಕ್ಟು ಇದರದ್ದು ಒಂದು PDF ಲಿಂಕ್ ಸಿಗುತ್ತೆ. ನೀವು ಅಲ್ಲಿಯೂ ಸಹ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ನೋಡಬಹುದಾಗಿರುತ್ತೆ. ಹಾಗೆ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈಗ ಮಾರ್ಕ್ಸ್ ಲಿಸ್ಟ್ ನೋಡೋದಕ್ಕೆ ನಾನು ಇಲ್ಲಿ ಕೊಟ್ಟಿರುವಂಥ ಐಕಾನನ್ನು ಕ್ಲಿಕ್ ಮಾಡ್ತಿದ್ದೀನಿ. ಇಲ್ಲಾಂದರೆ ನೀವು KPSC ವೆಬ್ಸೈಟಿಗೆ ಬಂದು ನಾನು ಹೇಳ್ಕೊಡ್ತಿರೋ ಪ್ರೊಸೀಜರ್ ಮುಖಾಂತರ ನೀವು ಇಲ್ಲಿ ನಿಮ್ಮ ಮಾರ್ಕ್ಸನ್ನು ಕೂಡ ನೋಡ್ಕೋಬಹುದಾಗಿರುತ್ತೆ. ಈಗ ನಾನು ಮಾರ್ಕ್ಸ್ ಲಿಸ್ಟ್ ಅನ್ನೋ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಹೊಸದಾಗೆ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಒಟ್ಟು 1800 ಪೇಜಸ್ಗಳಿದೆ. ಸೊ ಇಷ್ಟು ಪೇಜಸ್ ಅಂದರೆ ಯಾರ್ಯಾರು ಎಲ್ಲ ಅಭ್ಯರ್ಥಿಗಳ ಅಂಕಗಳನ್ನು ಪ್ರಕಟಿಸಿದ್ದಾರೆ, ಇದು ರಿಜಿಸ್ಟರ್ ನಂಬರ್ ವೈಸ್ ಮತ್ತು Paper 1 ಮತ್ತು Paper 2 ಅಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದಿದ್ದೀರಾ ಅದು ಸೇರಿ ಟೋಟಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಇದಕ್ಕೆ ಕಂಪಲ್ಸರಿಯಾಗಿ ನಿಮ್ಮ ಹತ್ರ ನಿಮ್ಮ ರಿಜಿಸ್ಟರ್ ನಂಬರ್ ಇದ್ದರೆ ಮಾತ್ರ ನೀವು ಮಾರ್ಕ್ಸ್ ಹೊಡ್ಕೊಳೋಕ್ಕಾಗೋದು. ಇಲ್ಲ ಅಂದರೆ ಇಷ್ಟೊಂದು ಪೇಜಸಲ್ಲಿ ಮಾರ್ಕ್ಸ್ ಹೊಡ್ಕೋದು ಬಹಳ ಕಷ್ಟ. ಹೆಸರೇನು ಮೆನ್ಷನ್ ಮಾಡಿಲ್ಲ, ಜಸ್ಟ್ ರಿಜಿಸ್ಟರ್ ನಂಬರು ಮತ್ತು Paper 1ನಲ್ಲಿ ಎಷ್ಟು ಬಂದಿದೆ, Paper 2ಅಲ್ಲಿ ಮತ್ತು ಅದರದ್ದು ಟೋಟಲ್ ಮಾರ್ಕ್ಸ್ ಅಷ್ಟೇ ನೀವು ಮೆನ್ಷನ್ ಮಾಡಿರೋದು ಇವರು. ಸೊ ಈಸಿಯಾಗಿ ನೀವು ಸರ್ಚ್ ಮಾಡಬೇಕು ಅಂದರೆ ಕೀಬೋರ್ಡಲ್ಲಿ Ctrl+F ಅಂತ ಕೊಡಿ. Ctrl+F ಅಂತ ಕೊಟ್ಟಾಗ ನಿಮ್ಗೆ ಈ ರೀತಿಯಾದ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಏನಿದೆ ಅದನ್ನು ಟೈಪ್ ಮಾಡಿ. ನಾನಿಲ್ಲಿ ಸುಮ್ಮನೆ ಸ್ಯಾಂಪಲಾಗಿ ಟೈಪ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾನು ಇಲ್ಲಿ ಒಂದು ರಿಜಿಸ್ಟರ್ ನಂಬರ್ ಕ್ಲಿಕ್ ಮಾಡಿದೆ. ಆ ರಿಜಿಸ್ಟರ್ ನಂಬರ್ ಕ್ಲಿಕ್ ಮಾಡಿದಾಗ ಇಲ್ಲಿ Paper 1ನಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ, Paper 2ಅಲ್ಲಿ ಎಷ್ಟು ಬಂದಿದೆ ಮತ್ತು ಟೋಟಲ್ ಮಾರ್ಕ್ಸ್ ಎಷ್ಟಿದೆ ಅಂತ ತೋರಿಸ್ತಿದೆ. ಈ ರೀತಿಯಾಗಿ ನೀವು ಸುಲಭವಾಗಿ ನಿಮ್ಮ ಮಾರ್ಕ್ಸನ್ನು ನೋಡ್ಕೋಬೋದಾಗಿರುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.